ಬಹಳ ಕಷ್ಟ. ಮೊದಲನೇ ಮಾತು ಕೆಲವು ಜನಕ್ಕೆ ನಿದ್ರೆನೇ ಬರ್ತಾ ಇರೋದಿಲ್ಲ. ಒಂದು ವಯಸ್ಸಾಯ್ತು ನನ್ನ ನಿದ್ರೆನೇ ಗೋವಿಂದ ನಿದ್ರೆ ಹೋಗ್ಬಿಡುತ್ತೆ. ಆಚಾರ್ಯ ನಿದ್ದೆನೇ ಬರ್ತಾ ಇಲ್ಲ, ಏನು ಮಾಡಬೇಕು? ಪುರಾಣಕ್ಕೆ ಬರ್ರಿ, ನಾವು ಅಲ್ಲೇ ಹೋಗ್ತೀವಿ, ಅಲ್ಲೇ ಮಲ್ಕೊತೀವಿ. ನಮಗೂ ನಿದ್ದೆ ಬರ್ತಾ ಇದ್ದಿಲ್ಲ. ಡಾಕ್ಟ್ರ್ ಅಂದರು ನಾವು ಹೋಗ್ತೀವಿ, ನೀವು ಬರ್ರಿ, 7-8 ಬಾಗಿಲು ಹಾಕ್ಬಿಡ್ತೀನಿ ಕ್ಲಿನಿಕ್ಕು, ಅಲ್ಲೇ ನಮ್ಮ ಮಲ್ಕೊಂಬಿಡೋಣ ಅಂತ. ಭಗವಂತನ ಕಥಾಶ್ರವಣ ಮಾಡಿ ಮಾಡ್ತಾ 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 ನಿದ್ದೆ ಮಾಡಿಬಿಡ್ತಾರೆ ಕೆಲವು ಜನ. ಯಾಕೆಂದರೆ ನಿದ್ದೆ ಆಗಿರೋದಿಲ್ಲ. ಕೆಲವು ಜನ ಕೂತಲ್ಲಿ ನಿದ್ದೆ, ಕೆಲವು ಜನ ಪ್ರಯಾಣ ಪ್ರಾರಂಭ ಆಯಿತು ಅಂದರೆ ನಿದ್ದೆ ಬಸ್ಸಲ್ಲಿ, ಕೆಲವು ಜನಕ್ಕೆ ಒಳ್ಳೆ ಜಾಗಂಟೆ ತಾಳ ಬಾರಿಸ್ತಾ ಇದ್ರು ನಿದ್ದೆ ಮಾಡ್ತಾ ಇರ್ತಾರೆ, ಅದಕ್ಕೆ ಕೇಳಿಸೋದೇ ಇಲ್ಲ, ಒಳ್ಳೆ ನಿದ್ದೆಯಲ್ಲಿರ್ತಾರೆ. ದೇವರು ಎಲ್ಲಿ ಯಾರಿಗೆ ಹೇಗೆ ನಿದ್ರೆ ಕೊಡ್ತಾನೋ ಗೊತ್ತಿಲ್ಲ. ನಿದ್ರೆ ಅಂದರೆ ಏನು ಗೊತ್ತಾ? ನಿದ್ರೆ ಅಂದರೆ ಅದ್ರ ಕಾನ್ಸೆಪ್ಟೇ ಗೊತ್ತಿಲ್ಲ ಯಾರಿಗೂ. ಎಲ್ಲರೂ ಮಾತಾಡ್ತಾರೆ ನಿದ್ರೆ ಅಂದರೆ ಏನಪ್ಪ? ನಮ್ಮ ಶ್ರೀಮದ್ ಆಚಾರ್ಯ ಒಬ್ಬರೇ ಹೇಳಿದ್ದು. ಯಶೋಧಾದೇವಿ ಕೃಷ್ಣ ಪರಮಾತ್ಮನ ತೊಟ್ಟಲಲ್ಲಿ ಮಲಗಿಸಿ ತೂಗ್ತಾ ಇದ್ಲಂತೆ. ಕೃಷ್ಣ ಸುಮ್ಮಗೆ ಮಲ್ಕೊಂಬಲ್ಲ, ಅವನು ನಿದ್ದೇನೇ ಇಲ್ಲ ಅವನಿಗೆ. ಯಶೋಧ ಅಂದು ಮನೆ ಕೆಲಸ ಎಲ್ಲ ಮಾಡ್ಕೋಬೇಕಪ್ಪ, ನಿದ್ದೆ ಮಾಡು. ನಿದ್ರಾಮಾಶ್ರಯ ದೇವರಂದ, ಕಿಂ ತದಾಶ್ರಯ ಫಲಂ, ನಿದ್ದೆ ಮಾಡ್ತೀನಿ ಅದರಿಂದ ನನಗೇನು ಪ್ರಯೋಜನ, ನಾಕೇಂಟಿ ಅಂದ ಕೃಷ್ಣ. ನಿದ್ರಾಮಾಶ್ರಯ ಮಲ್ಕೋ ಕೃಷ್ಣ. ಯಶೋಧ ಅಂದು, ಯಶೋಧ ಈ ಮಾತಂದ್ರೆ ಕೃಷ್ಣ ಅಂತಾನೆ, ಕಿಂ ತದಾಶ್ರಯ ಫಲಂ, ನಿದ್ದೆ ಮಾಡಿದೆ ನನಗೇನು ಪ್ರಯೋಜನ. ಯಶೋಧ ಅಂತಾಳೆ, ಭುಕ್ತಂ ವ್ರಜೆ ಜೀರ್ಣತಾಂ, ಹಾಲು ಬೆಣ್ಣೆ ಮೊಸರು ಕುಡಿದಿಯಲ್ಲಪ್ಪ ಅದು ಜೀರ್ಣ ಆಗತ್ತೆ, ಜೀರ್ಣಕ್ಕೆ ಬರಬೇಕು ಅಂದರೆ ನಿದ್ದೆ ಮಾಡಬೇಕು. ನಿದ್ರಾ ಕಾಂಬ ಕೃಷ್ಣ ಅಂದ, ಅಮ್ಮ ನಿದ್ರೆ ಅಂದರೆ ಏನು? ಏನೋ ಇಂಥ ಪ್ರಶ್ನೆ ಮಾಡ್ತೀನಿ ನೀನು. ಕೆಲವು ಜನ ಆಚಾರ್ಯ ಮುಸುರೆ ಅಂದರೆ ಏನು ಅಂತ ಪ್ರಶ್ನೆ ಮಾಡ, ಏನು ಹೇಳಬೇಕೆ? ಬೇಯಿಸಿದ ಪದಾರ್ಥ ಮುಸುರೆಯಪ್ಪ, ಅದನ್ನು ಮುಟ್ಟಿ ಕೈ ತೊಳ್ಕೋಬೇಕು. ಹಾಂ, ಮುಸುರೆ ಅಂದರೆ ಏನು? ಅದನ್ನು ಡೆಫಿನೇಷನ್ ಹೇಳಲಿಕ್ಕಾಗತ್ತಾ ಅಲ್ವಾ? ಮುಸುರೆ ಮುಸುರೆ ಮುಟ್ಟಬಾರ್ದು, ಅದು ಮುಟ್ಟಿ ಬೇರೆ ಪದಾರ್ಥಗಳು ಮುಟ್ಟಬಾರ್ದು, ಕೈ ತೊಳ್ಕೋಬೇಕಷ್ಟೆ. ಭುಕ್ತಂ ರಜೆ ಜೀರ್ಣತಾಂ ನಿದ್ರಾ ಕಿಂ, ಮತ್ತೆ ನಿದ್ರಾ ಕಾಂಬ ಕೃಷ್ಣ ಅಂದ ನಿದ್ರೆ ಅಂದರೆ ಏನು? ನಿಮೀಲಿತಾಕ್ಷಿಯುಗಲಹ, ಕಣ್ಣು ಮುಚ್ಚಿ ಪ್ರಾಜ್ಞನಾಮಕ ಭಗವಂತನಿಗೆ ದೇಹವನ್ನು ಅರ್ಪಣೆ ಮಾಡಬೇಕು. ರಾತ್ರಿ ಮಲಗಬೇಕಾದ್ರೆ ಎಲ್ಲರೂ ಎಚ್ಚರಿಕೆಯನ್ನು ತಿಳ್ಕೊಳ್ರಿ ಅಂತಾರೆ. ಪ್ರಾಜ್ಞಾಯ ಇದಂ ದೇಹಂ ಸಮರ್ಪಯಾಮಿ ಅಂತ ದೇವರಿಗೆ, ಪ್ರಾಜ್ಞನಾಮಕ ಭಗವಂತನಿಗೆ ದೇಹವನ್ನು ಸಮರ್ಪಣೆ ಮಾಡಿ ಮಲಗಬೇಕಂತೆ. ಮಲಗಿದರೆ ರಾತ್ರಿಯಿಂದ ಬೆಳಗಿನವರೆಗೆ ನೀವು ಮಲಗಿದ ಆ ಭಂಗಿ ದೇವರಿಗೆ ನಮಸ್ಕಾರ ಅಂತ ಅನುಸಂಧಾನ ಮಾಡಬೇಕಂತೆ. ಯಾಕಂದ್ರೆ ಆ ಸಮಯ ವ್ಯರ್ಥ ಆಗಬಾರ್ದಲ್ಲ ನಮಗೆ, ಅದು ಪುಣ್ಯಕ್ಕೆ ಸಾಧನ ಆಗಬೇಕಲ್ಲ. ಹಾಗಾದರೆ ನಿದ್ರಾ ಸಮಾಧಿ ಸ್ಥಿತಿ, ಸ್ವಾಮಿ ನಾನೇನು ದಕ್ಷಿಣ ದಿಕ್ಕಿಗೆ ತಲೆ ಮಾಡಿ